ಚಂದ್ರಬಾಬು ನಾಯ್ಡು ಬಂಧನಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಸಿಬಿಎನ್ ಬಂಧನವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಲಾಗಿದೆ. ಕೊಪ್ಪಳದ ಕಾರ್ಟಕಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ತಯಾರಿ ನಡೆದಿದೆ. ಆಂಧ್ರ ಸಿಎಂ ಜಗನ್ ರಾಜಕೀಯ ದ್ವೇಷ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸುಮಾರು 25 ಕಿಲೋಮೀಟರ್ ಬೃಹತ್ ಬೈಕ್ ರ್ಯಾಲಿಗೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ ಈ ಬೃಹತ್ ರ್ಯಾಲಿ. ರ್ಯಾಲಿಯಲ್ಲಿ 5,000ಕ್ಕೂ ಹೆಚ್ಚು ಸಿಬಿಎನ್ ಅಭಿಮಾನಿಗಳು ಭಾಗಿಯಾಗುವಂತ ಸಾಧ್ಯತೆ ಇದೆ. ಆಂಧ್ರ ಸಿಎಂ ಜಗನ್ ರಾಜಕೀಯ ದ್ವೇಷ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಚಂದ್ರಬಾಬು ನಾಯ್ಡು ಬಂಧನಕ್ಕೆ ತೀವ್ರ ರೀತಿಯಾದಂತ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಿಬಿಎನ್ ಬಂಧನವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಲಾಗಿದೆ. ಕೊಪ್ಪಳದ ಕಾರ್ಟಗಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಆಂಧ್ರ ಸಿಎಂ ಜಗನ್ ರಾಜಕೀಯ ದ್ವೇಷ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 25 ಕಿಲೋಮೀಟರ್ ಬೃಹತ್ ಬೈಕ್ ರ್ಯಾಲಿಗೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಬೃಹತ್ ರ್ಯಾಲಿ ಕೂಡ ಆರಂಭ ಆಗಲಿದೆ. ರ್ಯಾಲಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸಿಬಿಎನ್ ಅಭಿಮಾನಿಗಳು ಭಾಗಿಯಾಗುವಂತ ಸಾಧ್ಯತೆ ಇದೆ. ನಿರಂತರವಾಗಿ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಕೆಲವು ಕಡೆಯಲ್ಲಿ ಇನ್ನೂ ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ. ಇವತ್ತು ಕೊಪ್ಪಳದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ರಾಜಕೀಯ ದ್ವೇಷ ಅಲ್ಲದೆ ಇನ್ನೇನು ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ರಾಜಕೀಯ ದ್ವೇಷದಿಂದಲೇ ಈ ರೀತಿಯಾಗಿ ಮಾಡಲಾಗಿದೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಕೊಪ್ಪಳದ ಕಾರಟಗಿಯಿಂದ ಇವತ್ತು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿರುತ್ತೆ, ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? ನೀತಿ ಏನಂದ್ರೆ ಖಂಡಿತಲು ಕೊಡೋದು, ಕೊಪ್ಪಳ ಜಿಲ್ಲೆಯ ಕಾರ್ಟಿಯಲ್ಲಿ ಸಿಬಿಎನ್ ಅವರು ಅಂದ್ರೆ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾದಂತ ಚಂದ್ರಬಾಬು ನಾಯ್ಡು ಅವರ ಏನಪ್ಪ ಅಕ್ರಮವಾಗಿ ಬಂಧನ ಮಾಡಿದ್ರು ಅಲ್ಲಿ ಸರ್ಕಾರ ಅಂತ ಹೇಳ್ಬಿಟ್ಟು, ಆ ಬಂಧನ ಖಂಡಿಸಿ ಇವತ್ತು ಅವರ ಅಭಿಮಾನಿಗಳು ಅದೇ ರೀತಿಗೆ ಅವರ ಬೆಂಬಲಿಗರು ಹೊತ್ತು ಸುಮಾರು 5,000ಕ್ಕಿಂತ ಹೆಚ್ಚು ಅಭಿಮಾನಿಗಳು ಹೊತ್ತು ಕೊಪ್ಪಳ ಜಿಲ್ಲೆಯ ಕಾರ್ಟಿಗೆ ನಗರ ಪಟ್ಟಣದಿಂದ ಗಂಗಾವತಿಗೆ ಸರಿಸುಮಾರು 25 ಕಿಲೋಮೀಟರ್ ಅಂತ ಹೇಳ್ಬೋದು, 25 ಕಿಲೋಮೀಟರ್ ಅಷ್ಟು ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಅದೇ ರೀತಿಯಾಗಿ ಗಂಗಾವತಿ ನಗರದಲ್ಲಿ ದೊಡ್ಡ ಪಾದಯಾತ್ರೆ ಮಾಡುವ ಮೂಲಕ ಇವತ್ತು ಅಕ್ರಮವಾಗಿ ಸಿಬಿಎನ್ ಅವರು ಬಂಧನ ಮಾಡಿದ್ರೆ ಅವರನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅವರ ಅಭಿಮಾನಿಗಳಿಂದ ಸರಿಸುಮಾರು 1,000ಕ್ಕೆ ಹೆಚ್ಚು ಬೈಕ್ಗಳು ಅದೇ ರೀತಿಯಾಗಿ ಒಂದು 400ಕ್ಕೆ ಹೆಚ್ಚು ಕಾರ್ಗಳ ಮೂಲಕ ದೊಡ್ಡ ಬೃಹತ್ ಆದಂತ ಒಂದು ಬೈಕ್ ರ್ಯಾಲಿ ಮತ್ತು ಅದೇ ರೀತಿಯಾಗಿ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿದೆ. ಕಾಟಿ ಪಟ್ಟಣದಲ್ಲಿ ಸರಿಸುಮಾರು 9:00ವರೆಗೆ ಏನಂದ್ರೆ ಈ ಅಂದ್ರೆ ಬೈಕ್ ರ್ಯಾಲಿ ಪ್ರಾರಂಭವಾಗಿದೆ. ಅಲ್ಲಿಂದ ಸರಿಸುಮಾರು 20 ಕಿಲೋಮೀಟರ್ನಷ್ಟು ಏನಂದ್ರೆ ಅಲ್ಲಿಂದ ಕಾಟಿ ನಗರದಿಂದ ಗಂಗಾವತಿ ನಗರಕ್ಕೆ ಬರ್ಬೇಕಾದ್ರೆ 20 ಕಿಲೋಮೀಟರ್ಷ್ಟು ದಾರಿ ಆಗುತ್ತೆ. ಅಲ್ಲಿಂದ 20 ಕಿಲೋಮೀಟರ್ಷ್ಟು ಬೈಕ್ ರ್ಯಾಲಿ ನಡೆಯುತ್ತೆ. ತದನಂತರ APMCಯಿಂದ ಗಂಗಾವತಿಯ ಪ್ರಮುಖ ರಸ್ತೆಗಳ ಮೂಲಕ ದೊಡ್ಡದಾದಂತ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸರಿಸುಮಾರು 11 ಗಂಟೆ ನಂತರ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಸರಿಸುಮಾರು 5,000ಕ್ಕಷ್ಟು ಅಭಿಮಾನಿಗಳು ಪಾಲ್ಗೊಳ್ಳುತ್ತಾರೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವರು ಯಾವುದೇ ತಪ್ಪು ಮಾಡದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಅಕ್ರಮವಾಗಿ ಇವತ್ತು ಏನಂದ್ರೆ ಜಗನ್ಮೋಹನ್ ರೆಡ್ಡಿ ಅಲ್ಲಿನ ಸಿಎಂ ಅಕ್ರಮವಾಗಿ ಅವ್ರನ್ನ ಬಂಧಿಸಿ ಈ ರೀತಿ ಕಿರುಕುಳ ಕೊಡ್ತಾ ಇದ್ರೆ, ಅದೇ ರೀತಿಯಾಗಿ ಚಂದ್ರಬಾಬು ನಾಯ್ಡು ಅವರ ಜನಪ್ರಿಯತೆಯನ್ನ ಏನಂದ್ರೆ ಅವ್ರು ಹೆಗ್ಗದ್ರು ಮಾಡಿ ಕುಗ್ಗಿಸ್ಬೇಕಂತೇಳಿ ಇವತ್ತು ಅಕ್ರಮವಾಗಿ ಈ ರೀತಿ ಬಂಧನ ಮಾಡಿದ್ರು. ಆ ಕಾರಣಕ್ಕಾಗಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ವಿರುದ್ಧ ಏನಂದ್ರೆ ಕ್ರಮ ತೆಗೆದುಕೊಳ್ಬೇಕು, ಅದೇ ರೀತಿಗೆ ರಾಜೀನಾಮೆ ನೀಡಬೇಕು, ಜಗನ್ಮೋಹನ್ ರೆಡ್ಡಿ ಅವರು ರಾಜೀನಾಮೆ ನೀಡಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯಿಸಿರುವಂತದ್ದು. ಒಟ್ಟಾರೆ ಇವತ್ತು ಗಂಗಾವತಿ ಮತ್ತು ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ದೊಡ್ಡದಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ನೀತಿ, ಓಕೆ, ಧನ್ಯವಾದ ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.